ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ ಸುನ್ಗಾರ್. ಮತ ಎಣಿಕೆಗೆ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇರುವಂತೆ ಗೋಕಾಕ್ನಲ್ಲಿ ಭಾರಿ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದ್ದು ಆರನೇ ಬಾರಿಗೆ ಗೆಲ್ಲುವ ಆತ್ಮವಿಶ್ವಾಸದಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಇನ್ನು ಅಣ್ಣನ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವ ಅಚಲ ನಂಬಿಕೆಯಲ್ಲಿ ಲಖನ್ ಜಾರಕಿಹೊಳಿ ಇಟ್ಕೊಂಡಿದ್ರೆ, ಜಾರಕಿಹೊಳಿ ಸಹೋದರರ ನಡುವಿನ ತಿಕ್ಕಾಟದಲ್ಲಿ ಗೆಲ್ಲುವ ಆತ್ಮವಿಶ್ವಾಸದಲ್ಲಿ ಜೆಡಿಎಸ್ನ ಅಶೋಕ್ ಪೂಜಾರಿದ್ದಾರೆ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರವೇನು? ಯಾವ ಭಾಗದಲ್ಲಿ ಎಷ್ಟು ಲೀಡ್ ಆಗುತ್ತೆ, ಯಾವ ಭಾಗದಲ್ಲಿ ಕಡಿಮೆ ಲೀಡ್ ಸಿಗುತ್ತೆ, ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿ ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಇದ್ದಾರೆ? ಸಾಹುಕಾರನ ಲೆಕ್ಕಾಚಾರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾ ನಿಮ್ಗಾಗಿ ಹೊತ್ತಂದಿದ್ದೀನಿ. ಮೊದಲಿಗೆ ಗೋಕಾಕ್ ಕ್ಷೇತ್ರದಲ್ಲಿ ನಡೆದ ಮತದಾನದ ವಿವರವನ್ನ ನೋಡೋದಾದ್ರೆ, ಗೋಕಾಕ್ ಕ್ಷೇತ್ರದಲ್ಲಿ ಶೇಕಡ 73.08% ಮತದಾನವಾಗಿದೆ. ಒಟ್ಟು 1,78,554 ಮತಗಳ ಚಲಾವಣೆಯಾಗಿರ್ತಕ್ಕಂಥದ್ದು. ಇದರಲ್ಲಿ 88,988 ಪುರುಷರು ಮತ ಚಲಾಯಿಸಿದ್ರೆ 89,566 ಮಹಿಳೆಯರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಅತ್ಯಮೂಲ್ಯವಾದ ಹಕ್ಕನ್ನ ಚಲಾಯಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಲೆಕ್ಕಾಚಾರದ ಪ್ರಕಾರ 1,78,000 ಮತಗಳಲ್ಲಿ ಶೇಕಡ 85-90,000 ಮತಗಳನ್ನ ರಮೇಶ್ ಜಾರಕಿಹೊಳಿ ಅವರು ಪಡೆಯುವ ವಿಶ್ವಾಸ ಅವರಲ್ಲಿದೆ. ಇನ್ನು ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಲಖನ್ ಜಾರಕಿಹೊಳಿ ಅವರಿಗೆ 50-55,000 ಮತಗಳು ಬೀಳಬಹುದು ಎಂಬ ಲೆಕ್ಕಾಚಾರಗಳು ಇದ್ರೆ, ಜೆಡಿಎಸ್ನ ಅಶೋಕ್ ಪೂಜಾರಿ ಅವರಿಗೆ 35-40,000 ಮತಗಳು ಬೀಳಬಹುದು ಎಂಬುದು ಇನ್ನು ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಲೆಕ್ಕಾಚಾರವಾಗಿದೆ. ಇನ್ನು ನಾವು ಪ್ರಮುಖವಾಗಿ ಗೋಕಾಕ್ ನಗರದ ಲೆಕ್ಕಾಚಾರ ಗಮನಿಸೋದಾದ್ರೆ, ಗೋಕಾಕ್ ನಗರದಲ್ಲಿ ಈ ಬಾರಿ ರಮೇಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಲೀಡ್ ಆಗುವ ವಿಶ್ವಾಸದಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ. ನಾವು ಹಿಂದಿನ ಚುನಾವಣೆಗಳನ್ನ ಗಮನಿಸೋದಾದ್ರೆ, ಪ್ರತಿ ಚುನಾವಣೆಯಲ್ಲೂ ರಮೇಶ್ ಜಾರಕಿಹೊಳಿ ಅವರಿಗೆ ಗೋಕಾಕ್ ನಗರದಲ್ಲಿ ಹಿನ್ನಡೆ ಆಗ್ತಿತ್ತು. ಆದ್ರೆ ಈ ಬಾರಿ ಅವರು ಬಿಜೆಪಿಗೆ ಬಂದಿರೋದ್ರಿಂದ ಬಿಜೆಪಿಯ ಸಾಂಪ್ರದಾಯಿಕ ಲಿಂಗಾಯತ ಮತಗಳು ರಮೇಶ್ ಜಾರಕಿಹೊಳಿ ಅವರಿಗೆ ಬರುತ್ತೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಮೊದಲಿನಿಂದಲೂ ಅಹಿಂದ ಮತಗಳ ಮೇಲೆ ಬಿಗಿ ಹಿಡಿತಾ ಇರೋದ್ರಿಂದ ಗೋಕಾಕ್ ನಗರದಲ್ಲಿ ಶೇಕಡ 45% ಮತಗಳನ್ನ ಪಡೆಯುವ ವಿಶ್ವಾಸದಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಇನ್ನು ಕೊಣ್ಣೂರು ಪುರಸಭೆಯತ್ತ ನೋಡೋದಾದ್ರೆ, ಕೊಣ್ಣೂರು ಪುರಸಭೆ ವ್ಯಾಪ್ತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಲೀಡ್ ಸಿಗುವ ವಿಶ್ವಾಸವಿದೆ. ಇಲ್ಲಿಯೂ ಸಹ ಲಿಂಗಾಯತ ಜೈನ ಮತಗಳು ಈ ಬಾರಿ ಬಿಜೆಪಿಗೆ ಬರುವ ವಿಶ್ವಾಸವಿದ್ರೆ, ಅವುಗಳ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಕಾಯಂ ವೋಟ್ ಬ್ಯಾಂಕ್ ಆಗಿರೋ ಅಹಿಂದ ಮತಗಳ ಜೊತೆಗೆ ಹೆಚ್ಚಿನ ಲೀಡ್ ಪಡೆಯುವ ವಿಶ್ವಾಸದಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರಿದ್ದಾರೆ. ಇನ್ನು ಮಲ್ಲಾಪುರ ಪಿಜಿ ಪುರಸಭೆ ವ್ಯಾಪ್ತಿಯಲ್ಲೂ ನಾವು ನೋಡೋದಾದ್ರೆ, ರಮೇಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಲೀಡ್ ಸಿಗುವ ವಿಶ್ವಾಸವಿದೆ. ದುಗ್ಧ ಸಿಂಧಿಕುರ್ಬೆಟ್ಟ ಗ್ರಾಮಗಳಲ್ಲಿ 50-50 ಆಗುವ ಲೆಕ್ಕಾಚಾರ ಕಂಡು ಬರ್ತಿದೆ. ಇನ್ನು ಏನು ಮಮದಾಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮಧ್ಯೆ ಇನ್ನು ಭಾರಿ ಪ್ರಮಾಣದ ಮತಗಳ ವಿಭಜನೆಯಾಗುವ ಲೆಕ್ಕಾಚಾರಗಳಿದ್ದು, ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಏನು ಶೇಕಡ 30% ಮತಗಳು ಬೀಳಬಹುದು ಎಂಬ ಲೆಕ್ಕಾಚಾರವಿದೆ. ಇನ್ನು ಮಕ್ಕಳಗಿರಿ ಹಾಗೂ ಕನಗಾಂವ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಶೇಕಡ 50% ಮತಗಳನ್ನ ಪಡೆಯುವ ಲೆಕ್ಕಾಚಾರದಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರದ್ದಾಗಿದೆ. ಇನ್ನು ರಮೇಶ್ ಜಾರಕಿಹೊಳಿ ಅವರ ಭದ್ರಕೂಟೆ ಅಂತಲೇ ಕರೆಸಿಕೊಳ್ಳೋ ಕುಂದರ್ನಾಡಿನ ಭಾಗದಲ್ಲಿ ಈ ಬಾರಿ ರಮೇಶ್ ಜಾರಕಿಹೊಳಿಗೆ ಸ್ವಲ್ಪ ಕಷ್ಟ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನ ಲಖನ್ ಜಾರಕಿಹೊಳಿ ಟಫ್ ಫೈಟ್ ಕೊಡ್ತಿದ್ದಾರೆ. ಪ್ರತಿ ಬಾರಿ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಲೀಡ್ ಪಡೆಯುತ್ತಿದ್ದ ರಮೇಶ್ ಜಾರಕಿಹೊಳಿ ಅವರಿಗೆ ಕುಂದರ್ನಾಡ್ನಲ್ಲಿ ಈ ಬಾರಿ 50-50 ಆಗುವ ಲೆಕ್ಕಾಚಾರವಿದೆ. ಇನ್ನು ಕೊಣ್ಣೂರು ಗ್ರಾಮೀಣ ಹಾಗೂ ಸಾವಳಗಿ ಭಾಗದಲ್ಲಿ ಲೀಡ್ ಪಡೆಯುವ ವಿಶ್ವಾಸದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಿದ್ದಾರೆ. ಒಟ್ಟಾರೆಯಾಗಿ ಗೋಕಾಕ್ ಉಪಚುನಾವಣೆಯಲ್ಲಿ ಆರನೇ ಬಾರಿಗೆ ಗೆಲ್ಲುವ ಅಚಲ ವಿಶ್ವಾಸದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಅವರ ಬೆಂಬಲಿಗರಿದ್ದು, ಸುಮಾರು 30,000 ಅಧಿಕ ಮತಗಳ ಅಂತರದ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಗೋಕಾಕ್ ಮತದಾರ ಪ್ರಭುಗಳು ಯಾರ ಹನಿ ಬರಹವನ್ನ ಹೇಗೆ ಬರೆದಿದ್ದಾರೆ ಅನ್ನೋ ಕುತೂಹಲಕ್ಕೆ ನಾವೆಲ್ಲ ಒಂದಿನ ಕಾಯಲೇಬೇಕು. ಇದೇ ಇವತ್ತಿನ ವಿಶೇಷ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್ ಕನ್ನಡ. ಇದು ಉತ್ತರ ಕರ್ನಾಟಕದ 1 ಚಾನೆಲ್.